ಯೋಗ ಒಂದು ಭಾಗದಲ್ಲಿದ್ದರೆ ಇನ್ನು 15 ಭಾಗ ಬಹುಶಃ ನಮ್ಮ ಆಲೋಚನೆಗಳನ್ನು ಮೀರಿ ಹೋಗಿ ಬೆಳೆಯುವಂಥದ್ದಕ್ಕೆ ಆಗಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಈಗ 2021ರಲ್ಲಿ ಭಾರತದಲ್ಲಿ ಅತ್ಯಂತ ಹೆಚ್ಚು ಸೂಯಿಸೈಡ್ಗಳಾದವು. 18,000ಕ್ಕಿಂತ ಹೆಚ್ಚು 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಜೀವ ತೆಕ್ಕೊಂಡ್ಬಿಟ್ರು. ಹಾಗಾಗಿ ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಬಹಳ ಮೂಲಭೂತವಾಗಿ ಏನೋ ತಪ್ಪಾಗಿದೆ, ಆ ತಪ್ಪನ್ನು ನಾವು ತಿದ್ದಬೇಕು. ಹಾಗಾಗಿ ಇದರತ್ತ ಈ ನಾಗ ಅನ್ನುವಂಥದ್ದು ಕರ್ಕೊಂಡು ಹೋಗ್ಲಿಕ್ಕೆ ನಿಮಗೆ ಜೋಡಿಸ್ಲಿಕ್ಕೆ ಮಾಡ್ತಿದ್ದೀವಿ. ನಾಳೆ ದಿನ ನಾಗ ಪ್ರತಿಷ್ಠೆ ಇದೆ, ಅದರಲ್ಲಿ 3 ಚಕ್ರಗಳನ್ನು ನಾವು ಉದ್ದೀಪನಗೊಳಿಸ್ತೀವಿ. ಅವುಗಳನ್ನ ಮೂಲಾಧಾರ, ಮಣಿಪೂರಕ ಮತ್ತು ವಿಶುದ್ಧಿ. ನಾಳೆ ಬಹಳ ಕಡಿಮೆ ಜನರನ್ನು, ಸೀಮಿತವಾದವರನ್ನು ಕರೆದಿದ್ದೀವಿ. ಅಂದರೆ ನಾವು ಯಾರನ್ನು ಬರಮಾಡಿಕೊಂಡಿದ್ದೀವಿ ಅವರು ಇಲ್ಲಿ ನಿಶ್ಚಲವಾಗಿ 6 ಗಂಟೆ ಕುಳಿತು ಈ ಕಾರ್ಯಕ್ರಮ, ಈ ನಾಗ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸಬೇಕು. ಹಾಗೆ ಮಾಡದೆ ಅನಾವಶ್ಯಕವಾಗಿ ಓಡಾಡೋದು, ಅನಾವಶ್ಯಕವಾಗಿ ಇನ್ನಿತರ ಆಲೋಚನೆಗಳನ್ನು ಮಾಡೋದು, ಕೆಲಸಗಳನ್ನು ಮಾಡೋದ್ರಿಂದ ಸದ್ಗುರು ಅವರಿಗೂ ಕೂಡ ಅದು ಪರಿಣಾಮ ಬೀರುತ್ತೆ, ಮತ್ತು ಈ ಕಾರ್ಯಕ್ಕೂ ಕೂಡ ಪರಿಣಾಮ ಬೀರುತ್ತೆ. ಆದ್ದರಿಂದ ಯಾರು ನಿಶ್ಚಲವಾಗಿ ಕೂರಲಾರರು, ಯಾರಿಗೆ ಆಹ್ವಾನ ಇಲ್ವೋ ಅವರು ದಯಮಾಡಿ ನಾಳೆ ಬದಲು ನಾಡಿದ್ದು ಬನ್ನಿ. ನಾಳೆ ಆಹ್ವಾನಿತರು ಮಾತ್ರ ಬರ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಇಲ್ಲಿಗೆ ಸದಾಕಾಲ ಸ್ವಾಗತ ಇದೆ ಅಂತ ಹೇಳಿ ಸದ್ಗುರು ಮಾತುಗಳನ್ನು ಮುಗಿಸಿದರು. ಧನ್ಯವಾದಗಳು.